ನೋಡಿ, ಈ ಮಹಾರಾಷ್ಟ್ರ ಸ್ಪೆಷಲ್ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ಅಥವಾ 1-2 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ. ಮೊದಲೇ ನಾನಿದು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇವಾಗ ಇದಕ್ಕೆ ಮುಳುಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಓಕೆ, ಮುಳುಗುವಷ್ಟು ನೀರು ಹಾಕ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ತೊಗೊತಿದ್ದೀನಿ. ತುಂಬಾ ಸರಿಯಾಗಿ ಬರುತ್ತೆ ಇದು. 1-5 ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಸೊ ಖಂಡಿತ ಒಂದು ಸ್ವಲ್ಪ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಮಾಡಿ ನೋಡಿ ಈ ರೆಸಿಪಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ನಾನು ನೀರು ಪೂರ್ತಿಯಾಗಿ ತೊಗೊತಿದ್ದೀನಿ. ಇದು ಜಲ್ದಿ ಸಾಫ್ಟ್ ಆಗುತ್ತೆ, ಹೀಗಾಗಿ ಫಟಾಫಟ್ ಅಂತೇಳಿ ನೀರನ್ನ ತೊಗೋಬೇಕಾಗುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ನೀರು ತೊಗೊಂಡಾಗಿದೆ. ಇವಾಗ ಪೂರ್ತಿ ಜಾನ್ಕೊಂಡು ತೊಗೋಬೇಕಾಗುತ್ತೆ ನೀರು. ಇಲ್ಲಿ ಈ ರೆಸಿಪಿಗೆ ಕಾಂದ ಪೋಹಾ ಅಂತ ಹೇಳ್ತಾರೆ, ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಓಕೆ ನೋಡಿ, ಕ್ಲೀನಾಗಿ ನಾನು ಎಲ್ಲನೂ ನೀರು ತೊಗೊಂಡಾಗಿದೆ. ಇವಾಗ ಇದರಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಈ 4 ಸಾಮಗ್ರಿ ಸರಿಯಾಗಿ ಕೈಲಿಂತದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಇಲ್ಲೇ. ಓಕೆ ನೋಡಿ, ಎಲ್ಲ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಓಕೆ, ಇವಾಗ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲೊಂದು ಕಡೆ ಇಟ್ಕೊಂಡಿನಿ, ಅದರಲ್ಲಿ ಸುಮಾರು 2-3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಗರಮ್ ಆದಮೇಲೆ ನಾನಿಲ್ಲಿ 1 ಪಾವು ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಶೇಂಗಾ ಬೀಜ ನಿಮಗೆ ಎಷ್ಟು ಇಷ್ಟನೋ ಅಷ್ಟನ್ನು ಇಲ್ಲಿ ನೀವು ಹಾಕ್ಕೋಬೋದು. ನಾನು ಸುಮಾರು 1 ಪಾವು ಕಪ್ ಆಗುವಷ್ಟು ಹಾಕಿದ್ದೀನಿ. ಈ ರೆಸಿಪಿಯಲ್ಲಿ ಶೇಂಗಾ ಬೀಜ ತುಂಬಾ ಸರಿಯಾಗಿ ಅನಿಸುತ್ತೆ. ಇವಾಗ ಈ ಶೇಂಗಾ ಬೀಜ ಕ್ರಿಸ್ಪಿ ಆಗೋ ತನಕ ನಾನಿದು ಹುರ್ಕೊಂಡು ತೊಗೊತಿದ್ದೀನಿ. ಬಾಯಲ್ಲಿ ಅಲ್ಲಲ್ಲಿ ಸಿಕ್ಕರೆ ತುಂಬಾ ಸರಿಯಾಗಿ ಅನಿಸುತ್ತೆ, ಕ್ರಿಸ್ಪಿ ಆಗಬೇಕು, ಆ ರೀತಿ ಇದನ್ನು ನೀವಿಲ್ಲಿ ಹುರ್ಕೋಬೇಕಾಗುತ್ತೆ. ಓಕೆ, ಇವಾಗ ಕ್ರಿಸ್ಪಿ ಆಗಿದೆ, ಇವಾಗ ಸೈಡ್ನಲ್ಲಿ ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ ಎಲ್ಲ ಶೇಂಗಾ ಬೀಜ. ಓಕೆ ನೋಡಿ, ಸೈಡ್ನಲ್ಲಿ ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ಶೇಂಗಾ ಬೀಜ. ಇವಾಗ ಅದೇ ಎಣ್ಣೆಯಲ್ಲಿ ಸಾಸಿವೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ. ಹಿಂಗೆ ಇಷ್ಟ ಆಯ್ತು ಅಂದ್ರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನೀವಿಲ್ಲಿ. ಇವಾಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅನ್ನಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಓಕೆ ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇವಾಗ ನಾನಿಲ್ಲಿ ಈರುಳ್ಳಿ ಹಾಕ್ಕೊತಿದ್ದೀನಿ. ಸುಮಾರು 1-4 ರಿಂದ 5 ಈರುಳ್ಳಿ ಹಾಕ್ಕೊತಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿನಿ. ಇವಾಗ ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲದರೂ ಸೇರಿಸಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಅದನ್ನು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ, ನೀವಿಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆ ನೋಡಿ, 3-4 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಿದ್ದೆ. ಸಾಫ್ಟ್ ಆಗಿದೆ ಈರುಳ್ಳಿ, ಕೆಂಪಾಗಿದೆ ಏನು ಬೇಕಾಗಿಲ್ಲ, ಸಾಫ್ಟ್ ಆದರೂ ಸಾಕಾಗುತ್ತೆ ಇವಾಗ. ಓಕೆ ನೋಡಿ, ಇವಾಗ ಇದರಲ್ಲಿ ಒಂದು ಸ್ವಲ್ಪ ಮೊದಲಿಗೆ ನೀವಿಲ್ಲಿ ಅರಿಶಿನ ಕೂಡ ಹಾಕ್ಕೋಬೋದು ಎಣ್ಣೆಯಲ್ಲಿ. ಇವಾಗ ನಾನು ಪೋಹಾ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ಇಲ್ಲಿ ಪೋಹಾ ಅಂತ ಹೇಳ್ತಾರೆ, ಕರ್ನಾಟಕದಲ್ಲಿ ಇದಕ್ಕೆ ಅವಲಕ್ಕಿ ಅಂತ ಹೇಳ್ತಾರೆ. ಇವಾಗೆಲ್ಲ ಸೇರಿಸಿ ಸರಿಯಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ನನಗೆ ಇಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನ ಹಾಕೋದು ನೆನಪು ಹೋಗಿದೆ, ಹೀಗಾಗಿ ನೀವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅರಿಶಿನ ಹಾಕ್ಕೊಳ್ಳಿ, ಸರಿಯಾಗಿ ಕಲರ್ ಬರುತ್ತೆ ಇದಕ್ಕೆ. ಓಕೆ ನೋಡಿ, ಸ್ಲೋ ಗ್ಯಾಸ್ನಲ್ಲಿ ನಾನಿಲ್ಲಿ 1-3 ನಿಮಿಷ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಇವಾಗ ಕಲರ್ ಕೂಡ ಬಂದಿದೆ. ಇವಾಗ ಹಬೆಯಲ್ಲಿ 1-3 ನಿಮಿಷ ಆಗೋ ತನಕ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ವಾವ್ ನೋಡಿ, 1-2 ಅರ್ಲಿಂದ 3 ನಿಮಿಷ ಆಗೋ ತನಕ ಹಬೆಯಲ್ಲಿ ಮುಚ್ಚಿಟ್ಟಿದ್ದ. ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಸರಿಯಾಗಿ ಇದನ್ನು ಎಲ್ಲನೂ. ಸ್ಲೋ ಗ್ಯಾಸ್ನಲ್ಲೇ ಮುಚ್ಚಿಡಬೇಕಾಗುತ್ತೆ ಹಬೆಯಲ್ಲಿ. ಓಕೆ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು 1/2 ನಿಂಬೆಹಣ್ಣಿನ ರಸನ ಹಾಕ್ಕೊತಿದ್ದೀನಿ. ಈ ನಿಂಬೆಹಣ್ಣಿನ ರಸ ಕೂಡ ಮಿಸ್ ಮಾಡಿದೆ ಹಾಕಿ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಈ ಕಾಂದ ಪೋಹದ ರೆಸಿಪಿ. ಓಕೆ, ನಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಶೇಂಗಾ ಬೀಜ ಮೊರಲಿನ ನಾವು ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಮತ್ತು 1-3 ಚಮಚ ಆಗುವಷ್ಟು ಒಣ ಕೊಬ್ಬರಿ ಪೌಡ್ರ್ ಹಾಕ್ಕೊತಿದ್ದೀನಿ, ಅಂದರೆ ಕೊಬ್ಬರಿನ ನಾನು ತುರ್ಕೊಂಡು ಹಾಕ್ಕೊತಿದ್ದೀನಿ. ಇದು ಹಾಕ್ತಾರೆ ತುಂಬಾ ರುಚಿ ಬರುತ್ತೆ, ನೀವು ಕೂಡ ಹಾಕಿ ನೋಡಿ. ಅಥವಾ ನೀವು ಇದ್ರ ಬದಲಾಗಿ ಹಸಿ ಟ್ಯಾಂಗ್ ಇತ್ತಂದ್ರೆ ಅದನ್ನು ಕೂಡ ತುರ್ಕೊಂಡು ಕೂಡ ಹಾಕ್ಕೋಬೋದು. ಇವಾಗ ಕೊನೆಯಲ್ಲಿ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಮಹಾರಾಷ್ಟ್ರದ ಫೇಮಸ್ ಫುಡ್ ರೆಸಿಪಿ, ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮಕ್ಕಳ ಟಿಫಿನ್ ಬಾಕ್ಸ್ ಕೂಡ ಮಾಡ್ಕೋಬೋದು, ಸಣ್ಣ ಪುಟ್ಟ ಹಸಿವಿತ್ತಂದ್ರೆ ಅದಕ್ಕೆ ಕೂಡ ಮಾಡ್ಕೋಬೋದು, ಅಥವಾ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಜಸ್ಟ್ 1-5 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಓಕೆ, ಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ, ಒಂದು ಸ್ವಲ್ಪ ಸೇವು ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಪೌಡ್ರ್ ಹಾಕಿದರೆ ನಮ್ಮ ರುಚಿಯಾಗಿರುವಂತಹ ಕಾಂದ ಪೋಹಾ ರೆಸಿಪಿ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.